ಹಾಸನಾಂಬ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಒಂದು ಆಟೋ ವ್ಯವಸ್ಥೆಯನ್ನು ಉಚಿತವಾಗಿ ಬೆಳಗ್ಗೆ 10 ಸಂಜೆ 6 ಈ ಒಂದು ಆಟೋ ಒಂದು ಉಚಿತ ಪ್ರಯಾಣವನ್ನು ಮಾಡಿಸಲಾಗುತ್ತೆ. ಬನ್ನಿ, ಇಲ್ಲಿ ಆಟೋ ಚಾಲಕರನ್ನು ನಾವು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಅನ್ಬಿಟ್ಟು ಮೇಡಮ್. ಓಕೆ ಸರ್, ಈ ಉಚಿತ ಪ್ರಯಾಣವನ್ನು ನೀವು ಭಕ್ತಾದಿಗಳಿಗೆ ಮಾಡಿಕೊಡ್ತಾ ಇದ್ದೀರಾ, ಯಾಕೆ ಇದು ನಿಮ್ಮ ಸ್ವಇಚ್ಛೆನ, ಯಾವ ಥರ? ಹೌದು ಮೇಡಮ್, ಇದು ನಮ್ಮ ಸ್ವಇಚ್ಛೆಯಿಂದ ಮಾಡ್ತಿರೋದು. ಇದಕ್ಕೆ 2 ನಾನು ನಡೀತಿರೋದು. ತಾಯಿಯಲ್ಲಿ ಬಂದು ಏನಾರು ಕೈ ಮುಕ್ಕಂಡು ಏನಾರು ಬೇಡ್ಕೊಂಡು ಹೋದ್ರೆ ಆ ಕೆಲಸ ನೀವು ಮುಂದಿನ ವರ್ಷ ಬರೋದಕ್ಕೆ ಈಡೇರುತ್ತೆ. ನಾನು ಕೈ ಮುಕ್ಕೊಂಡಿದ್ದೆ, ನನ್ನ ಕೆಲಸ ಆಯಿತು, ನನ್ನ ಕೆಲಸ ಆದರೆ ಫ್ರೀ ಹೊಡಿತೀನಿ ಅಂತ ಕೈ ಮುಕ್ಕೊಂಡಿದ್ದೆ ಮೇಡಮ್. ನನ್ನ ಕೆಲಸ ಆಯಿತು, ಹಾಗಾಗಿ ಉಚಿತ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಹೌದು ಸರ್, ಇದು ಎಷ್ಟು ಅಂದರೆ ನೀವು ಈಗ ಏನು ದೇವಸ್ಥಾನ ತೆರೆಯುತ್ತೆ 13 ಅಲ್ಲಿಂದ 24 ತಾರೀಕು ತನಕನೂ ಈ ಥರ ಉಚಿತವಾಗಿ ವ್ಯವಸ್ಥೆ ಕೊಡ್ತೀರಾ? ಹೌದು ಮೇಡಮ್, ದೇವಸ್ಥಾನ ಬಾಗ್ಲಾಕೋವರೆಗೂ ಉಚಿತ ಸೇವೆ ಕೊಡ್ತೀನಿ, ಮಾಡ್ತೀನಿ ಮೇಡಮ್. ಅಂದ್ರೆ ಬೆಳಗ್ಗೆ 10 ತನಕ ಎಷ್ಟು ಜನ ಬಂದ್ರೂ ನೀವು ಅವ್ರಿಗೆ ಇದು ಮಾಡ್ತೀರಾ? ಓಕೆ, ಈಗ ನೀವು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಬಿಟ್ಕೊಡ್ತೀನಿ ಮೇಡಮ್. ಅಂದ್ರೆ ವಾಪಸ್ ಬರೋದಕ್ಕೂ ಮತ್ತೆ ಹೋಗೋದಕ್ಕೂ ಎರಡಕ್ಕೂ? ಹೌದು, ಹೋಗೋದು ಕರ್ಕೊ ಬರೋದು ಎರಡು. ಸರ್, ಇದ್ರೊಟ್ಟಿಗೆ ನೀವು ಹೇಳಿದ್ರಿ ದೇವಿ ಹತ್ರ ಏನೋ ನಾನು ಪ್ರಾರ್ಥನೆ ಮಾಡಿದೆ ಅದು ನೆರವೇರ್ತು ಅಂತ, ಏನು ಕೇಳ್ಕೊಂಡಿದ್ರಿ ಸರ್? ಮೇಡಮ್, ನಂದು ಮದುವೆಯಾಗಿ 8 ಆಯಿತು, ಮಕ್ಕಳಿತ್ತಿಲ್ಲ, ಒಂದು ಮಗು ಆಗಲಿ ಅಂತ ಕೇಳ್ಕೊಂಡಿದ್ದೆ, ಆಯಿತು, ಅದಕ್ಕೆ ತಾಯಿ ಸೇವೆ ಮಾಡ್ತೀನಿ. ಯಾವ ಮಗು ಆಗಿದೆ ಸರ್? ಗಂಡು ಮಗು. ಗಂಡು ಮಗು ಆಗಿದೆ, ಬಹಳ ಖುಷಿ ಆಯಿತು ನೋಡಿ. ದೇವಿಯನ್ನ ಅವರು ದೇವಿಯನ್ನ ಈ 2 ಹಿಂದೆ ಕೇಳ್ಕೊಂಡಿದ್ರಂತೆ ಒಂದು ಮಗು ಆಗ್ಲಿ ಅಂತ. ಅದಾದ ನಂತರ ಈಗ 2 ಮಾಡ್ತಿದ್ದೀರಾ, ಇನ್ನು ಎಷ್ಟು ವರ್ಷ ಈ ತರ ಸೇವೆ ಮಾಡ್ಬೇಕಂತಿದ್ದೀರಾ? ಮೇಡಮ್, ಕೈಲಿ ದೇವ್ರ ತಾಯಿ ನಿಮ್ಮ ಎಷ್ಟು ಶಕ್ತಿ ಕೊಡ್ತಾಳೋ ಅದೇ ತನಕ ಫ್ರೀ ಮಾಡ್ತೀವಿ. ಓಕೆ, ಈಗ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಯಾವೆಲ್ಲ ರೂಟಿಂದ ಬರ್ಬೋದು ಸರ್ ಹಾಸನಕ್ಕೆ ಬರೋರು? ಸರ್, ಬೆಂಗಳೂರು, ಮೈಸೂರು, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಮೇಡಮ್. ಇಲ್ಲಿ ಲೋಕಲ್ ರೂಟ್ ಯಾವ ಥರ ಮೇಡಮ್? ಈ ಕಡೆ ಬಸ್ ಸ್ಟ್ಯಾಂಡಿಂದ ಬರ್ಬೋದು, ಈ ಕಡೆ ಮೈಸೂರು ರೋಡು, ಹಳೆ ಬಸ್ ಸ್ಟ್ಯಾಂಡು, ಈ ಕಡೆ ಹಳೆಬೀಡು, ಚಿಕ್ಕಮಂಗ್ಳೂರು, ಬೇಲೂರು, ಅದರೊಳಗೆ ತಮಿಳ್ನಾಡಿಂದ ತುಂಬ ಜನ ಬರ್ತಿದ್ದಾರೆ ಮೇಡಮ್. ಈಗ ಈ ಈ ಎಂಟ್ರೆನ್ಸ್ ಬಂದು ಸಂತೆಮಾಳ ರಸ್ತೆಯಲ್ಲಿ ಇದೆ, ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ವಾ? ಆ ಕಡೆ ದೇವಸ್ಥಾನ ಹಿಂಭಾಗ ಒಂದಿದೆ, ಇದು VIP ರೋಡ್ ಅಂದ್ಬಿಟ್ಟು ಮೇಡಮ್, VIPಗಳಿಗೋಸ್ಕರ ಮಾತ್ರ ಇದು. ಮಾಮೂಲಿ ಧರ್ಮ ದರ್ಶನ ಹಿಂದ್ಗಡೆ ಇದೆ ದೇವಸ್ಥಾನ ಬ್ಯಾಕ್ ಸೈಡ್. ಆ ರಸ್ತೆಗೆ ಏನಾದ್ರು ಹೆಸರು ಇದೆಯಾ ಸರ್, ಅಥವಾ ಏನಾದರೂ ಅಡ್ರೆಸ್ ಗೊತ್ತಾಗ್ಬೋದು? ಅದು ಹೊಸ್ಲೈನ್ ರೋಡ್ ಅಂದ್ಬಿಟ್ಟು ಮೇಡಮ್, ಹೊಸ್ಲೈನ್ ರೋಡಿಂದ ಬರ್ಬೋದು ಮೇಡಮ್. ಬಹಳ ಖುಷಿ ಆಯಿತು ಸರ್, ನಿಮ್ಮ ಸೇವೆ ಇದೇ ಥರ ಮುಂದುವರಿಲಿ ಅಂತ ನಾವು ಕೂಡ ಶುಭಾಶಯ ತಿಳಿಸ್ತೀವಿ. ಧನ್ಯವಾದಗಳು. ಇವತ್ತು ತಾಯಿಯ ಭಕ್ತಿಗೆ ಒಂದು ಮೆಚ್ಚುಗೆಯನ್ನು ಪಡುವಂಥ ಭಕ್ತಾದಿಗಳು ಯಾವ ರೀತಿ ಅವರ ಒಂದು ಹರಕೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ, ಇವತ್ತು ಬರುವಂಥ ಎಲ್ಲ ಭಕ್ತಾದಿಗಳನ್ನು ಅಲ್ಲಿಂದ ಪಿಕ್ ಮಾಡಿ ದೇವಸ್ಥಾನಕ್ಕೆ ಡ್ರಾಪ್ ಮಾಡೋದಾಗಿರ್ಬೋದು, ಅಥವಾ ಇಲ್ಲಿಂದ ಪಿಕ್ ಮಾಡಿ ಮತ್ತೆ ಅವ್ರು ಹೋಗುವಂಥ ಜಾಗಕ್ಕೆ ಡ್ರಾಪ್ ಮಾಡುವಂಥದ್ದಾಗಿರ್ಬೋದು, ಇದನ್ನು ಫ್ರೀಯಾಗಿ ಉಚಿತ ಪ್ರಯಾಣವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್.